ನೆನ್ನೆ ತಾನೇ ದೆಹಲಿಯಿಂದ ಕಾಂಗ್ರೆಸ್ ಮುಖಂಡರು ಒಬ್ಬರಲ್ಲ ಇಬ್ಬಿಬ್ಬರು ಬೆಂಗಳೂರಿಗೆ ಬಂದಿದ್ರು. ಇತ್ತೀಚೆಗೆ ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರುಗಳ ಹೇಳಿಕೆ ಪಕ್ಷದ ವರ್ಚಸ್ಸಿಗೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರ್ತಾ ಇತ್ತು. ಅದಕ್ಕೊಂದು ಫುಲ್ ಪಾಯಿಂಟ್ ಹಾಕುವ ಉದ್ದೇಶವೂ ಸೇರಿದಂತೆ ಲೋಕಸಭಾ ಚುನಾವಣೆಯ ಚರ್ಚೆಯೂ ಸೇರಿದಂತೆ ಅನೇಕ ಅಜೆಂಡಾಗಳನ್ನು ಇಟ್ಕೊಂಡಂತ ಭೇಟಿ. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ರನ್ನು ಕೂಡಿಸಿಕೊಂಡು ಮಾತನಾಡಲಾಯಿತು. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಹಿರಂಗವಾಗಿ ಮಾಧ್ಯಮದ ಮೂಲಕವೇ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನು ಮುಂದೆ ಯಾರಾದರೂ ಪಕ್ಷದ ಶಿಸ್ತು ಮೀರಿ ಮಾತನಾಡಿದರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ. ಅದಾದ ನಂತರ ಇವತ್ತು ಹೊಸಪೇಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಈಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಅಧಿಕಾರ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇರೋರು ಕೆಲಸ ಇಲ್ಲದೆ ಇರೋರು ಅಂದ್ರು. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಹೇಳಿಕೆ ಬಂದ ಕೆಲವೇ ಗಂಟೆಗಳಲ್ಲಿ ರಾಮನಗರದ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಒಂದೂವರೆ ವರ್ಷದ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಹೇಳಿಕೆಗಳ ಸರಣಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಯಾವನು ಕೆಲ್ಸಕ್ಕೆ ಬರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ, 5 ವರ್ಷ ನಮ್ದೇ ಸರ್ಕಾರ ಇರ್ತದೆ, ನಾನೀಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ಯಾರು ಹೇಳಿದವ್ರಿ? ಎಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ರೀ. ಎನಿ ತೀರ್ಮಾನ ಕಾಂಗ್ರೆಸ್ ಪಾರ್ಟಿನಲ್ಲಿ, ಇದು ರೀಜನಲ್ ಪಾರ್ಟಿ ಅಲ್ಲ, ಇದು ನ್ಯಾಷನಲ್ ಪಾರ್ಟಿ. ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ಹೈಕಮಾಂಡ್ನ ಜೊತೆ ಚರ್ಚೆ ಮಾಡಿದೀನಿ, ಏನು ತೀರ್ಮಾನ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಈಗ ನಾನು ಯಾವುದೇ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ, ನಮ್ಮ ಸರ್ಕಾರ ಬದಲಾವಣೆ ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಯಾಗಿ ಯಾರು ಎಮ್ ಎಲ್ ಎಗಳು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಅವರು ಇದಾರಲ್ಲ, ನಮಗೊಂದು ಹೈಕಮಾಂಡ್ ಅಂತ ಇದೆ. ಶಿವಕುಮಾರ್ಗೆ ಅವಕಾಶ ಆಗಲೇಬೇಕು. ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವೆಲ್ಲರೂ ಕೂಡ ನೋಡಬೇಕು. ನಮ್ಮ ಕನಸಿದು ಈ ರಾಜ್ಯ, ಈ ಜಿಲ್ಲೆ ಅಭಿವೃದ್ಧಿ ಕಾಣಬೇಕು, ನಮ್ಮೆಲ್ಲರ ಆಸೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು, ಅವರು ಕಳೆದ ಸಲ ಮುಖ್ಯಮಂತ್ರಿ ಆಗಿದ್ದರು, ಒಳ್ಳೆ ಕಾರ್ಯಕ್ರಮಗಳ ಕೊಟ್ಟಿದ್ದಾರೆ. ಈ ಸಲ ಅವರು ಮುಖ್ಯಮಂತ್ರಿ, ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಸಾಕಷ್ಟು ಆಲೋಚನೆಗಳ ಬಡವರ ಪರವಾದಂಥ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೊಂದು ಅವಕಾಶ, 1 ವರ್ಷ ಆದಮೇಲೆ ಅಥವಾ 1.5 ವರ್ಷ ಆದಮೇಲೆ ಖಂಡಿತವಾಗೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇದು ನಮ್ಮೆಲ್ಲರ ಆಸೆ, ಅಭಿಲಾಷೆ. ಶಿವಕುಮಾರ್ಗೆ ಅವಕಾಶ ಆಗಲೇಬೇಕು. ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವೆಲ್ಲರೂ ಕೂಡ ನೋಡಬೇಕು. ನಮ್ಮ ಕನಸಿದು ಈ ರಾಜ್ಯ, ಈ ಜಿಲ್ಲೆ ಅಭಿವೃದ್ಧಿ ಕಾಣಬೇಕು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರು, ಮೋಹನ್ ವಿಶ್ವ ಬಿಜೆಪಿಯಿಂದ ಮತ್ತು ದೇವರಾಜ್ ಅವರು ಜೆಡಿಎಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ಅವರು ಮೊದಲು ರಿಯಾಕ್ಷನ್ ತಗೊಳ್ತೀನಿ. ಪ್ರಶಾಂತ್, ನನ್ನ ಪ್ರಕಾರ ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎಚ್ಚರಿಕೆಯೊಂದಿಗೆ ಈ ಹೇಳಿಕೆಗಳ ಸರಣಿ ಮುಗಿದು ಹೋಗುತ್ತೆ ಅಂತ ಇತ್ತು ನನಗೆ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟೇ ಆಶ್ಚರ್ಯ. ಅದಾದ ಮೇಲೆ ರಾಮನಗರದ ಶಾಸಕರು ಇಕ್ಬಾಲ್ ಸ್ಟೇಟ್ಮೆಂಟ್ ನನಗೆ ಇನ್ನೂ ದೊಡ್ಡ ಆಶ್ಚರ್ಯ. ಅದೇ ನೋಡಿ, ನನಗನ್ಸುತ್ತೆ ಈ ವಿಷಯ ಲೋಕಸಭಾ ಚುನಾವಣೆವರೆಗೆ ನಂತರವೂ ಕೂಡ ಈ ವಿಷಯ ಮುಂದುವರಿಯುತ್ತೆ. ಕರ್ನಾಟಕದ ರಾಜಕಾರಣದ ಮುಂದಿನ ದಿಕ್ಕು ನಿರ್ಧರಿಸ್ತಕ್ಕಂಥ ವಿಷಯ ಇದು. ಎರಡೂವರೆ ವರ್ಷದ ನಂತರ ಏನಾಗುತ್ತೆ, ಎರಡೂವರೆ ವರ್ಷದ ನಂತರ ಸಿದ್ದರಾಮಯ್ಯ ಮುಂದುವರಿತಾರ, ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸುಲಲಿತವಾಗಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗ್ತಾರ, ಬಂಡಾಯ ನಡೆಯುತ್ತಾ, ಲೋಕಸಭಾ ಚುನಾವಣೆಯ ಫಲಿತಾಂಶ ಏನು, ಡೆಲ್ಲಿಯಲ್ಲಿ ಯಾವ ಸರ್ಕಾರ ಆಗುತ್ತೆ, ಇವೆಲ್ಲವೂ ಒಂದಕ್ಕೊಂದು ಇಂಟರ್ಕನೆಕ್ಟೆಡ್ ಇದೆ ಪೊಲಿಟಿಕಲಿ ಅಂತ ನನಗನ್ಸುತ್ತೆ. ಹೀಗಾಗಿ ರಣದೀಪ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಬಂದ ನಂತರ ಸ್ವಲ್ಪ ದಿನ ಆದರೂ ಕೂಡ ಇದು ನಿಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾವು ನಿನ್ನೆ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದಾಗ ಸ್ವಲ್ಪ ದಿನ ನಿಲ್ಬೋದು, ಆದರೆ ಈ ವಿಷಯ ಮುಗಿಯಲ್ಲ ಅಂತಕ್ಕಂಥದ್ದು ಅಂದಾಜಿ. ಹೌದು, ಆದರೆ ಇವತ್ತೀಗ ನೋಡಿ ಸಿದ್ದರಾಮಯ್ಯನವರ ಹೇಳಿಕೆ, ಯಾವುದೇ ಒಬ್ಬ ಮುಖ್ಯಮಂತ್ರಿ ಇಲ್ಲ ನಾನು ಎರಡೂವರೆ ವರ್ಷದ ನಂತರ ಇಳಿತೀನಿ ಅಂತಕ್ಕಂಥದ್ದು ನಿರೀಕ್ಷೆ ಮಾಡಲ್ಲ. ಹಿ ವಿಲ್ ಬಿ ಎ ಲೇಮ್ ಡಕ್ ಚೀಫ್ ಮಿನಿಸ್ಟರ್. ಕರೆಕ್ಟ್. ಯಾವುದೇ ಮುಖ್ಯಮಂತ್ರಿ, ಯಾವುದೇ ಅಧಿಕಾರದಲ್ಲಿ ಇರತಕ್ಕಂಥವ್ರು, ಯಾವುದೇ ಸಂಸ್ಥೆಯ ಮುಖ್ಯಸ್ಥರು ಕೂಡ ಆ ರೀತಿಯ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ತಕ್ಷಣಕ್ಕೆ ಇಕ್ಬಾಲ್ ಹುಸೇನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇನ್ನೂ ಆಶ್ಚರ್ಯವನ್ನು ಮೂಡಿಸುತ್ತೆ. ಅಂದರೆ ನಿನ್ನೆ ಪ್ರಮುಖವಾಗಿ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಬಂದಿದ್ದೇ ಇಬ್ಬರ ನಡುವೆ ತೇಪೆ ಹಾಕಲಿಕ್ಕೆ, ಜೊತೆಗೆ ಉಳಿದವರನ್ನು ಕೂಡ ನೀವು ಕಂಟ್ರೋಲ್ ಮಾಡಬೇಕು. ಲೋಕಸಭಾ ಚುನಾವಣೆವರೆಗೆ ಈ ವಿಷಯ ಪದೇ ಪದೇ ಮಾಧ್ಯಮಗಳಲ್ಲಿ ಚರ್ಚೆ ಆದರೆ ಸರ್ಕಾರ ಮತ್ತು ಪಾರ್ಟಿಯ ಇಮೇಜ್ಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಂದಿದ್ದರು. ಅದಾಗಿ 24 ಗಂಟೆ ಒಳಗಡೆ ಈ ಹೇಳಿಕೆಗಳು ಬಂದಿದ್ದು, ಈ ವಿಷಯ ಇಲ್ಲಿಗೆ ಮುಗಿಯಲ್ಲ. ಆದರೆ ನನಗೆ ಸರ್ಕಾರ ಬಿದ್ದುಬಿಡುತ್ತೆ, ಏನೋ ಭಾರಿ ಗಲಾಟೆ ಆಗುತ್ತೆ. ನೋಡಿ, ಬೋತ್ ಆರ್ ವೆರಿ ಸೀಸನ್ ಪಾಲಿಟಿಷಿಯನ್ಸ್, ಅವ್ರಿಗೆ ಗೊತ್ತಿದೆ ಹೂ ಬ್ಲಿಂಕ್ಸ್ ಫಸ್ಟ್. ಅಂದರೆ ಎಲ್ಲವೂ ಸುಸೂತ್ರ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಮತ್ತೆ ನಿಶ್ಚಿತವಾಗಿ. ಆಮೇಲೆ ಇದು ಕರ್ನಾಟಕದ ರಾಜಕಾರಣಕ್ಕೆ ಹೊಸ್ತಲ್ಲ, ಬಿ ಜೆ ಪಿಯಲ್ಲೂ ಇದು ನಡೆದಿದೆ. ನಾವು ನಿನ್ನೆ ಕೂಡ ಮಾತನಾಡಿದ್ವಿ, ಅಂದರೆ ಕೆಲವೇ ಕೆಲವು ಸ್ಥಾನಗಳಿದ್ದಾಗಲೂ ಜೆ ಡಿ ಎಸ್ನಲ್ಲಿ ಏನೇನಾಯಿತು ಅಂತ ನೀವು 78 ನೋಡ್ಕೊಂಡು ಬನ್ನಿ. 78 2023 ಮಧ್ಯದ ಎರಡು ಅವಧಿಯನ್ನು ಬಿಟ್ಟು, ಎರಡು ಅವಧಿ, ಒಂದು ಎಸ್ ಎಂ ಕೃಷ್ಣ ಅವರ ಅವಧಿ ಮತ್ತು ಸಿದ್ದರಾಮಯ್ಯನವರ ಮೊದಲ ಅವಧಿ ಬಿಟ್ಟರೆ, ಇಟ್ ಈಸ್ ಬಟ್ ನ್ಯಾಚುರಲ್ ಎರಡು ಪವರ್ ಸೆಂಟರ್ಗಳು ಆದ ತಕ್ಷಣ ಗಲಾಟೆ ಕಿತ್ತಾಟ ನಡೆದೇ ನಡೆಯುತ್ತೆ. ನೀವು ಯಾವುದೇ ರಾಜ್ಯದ ರಾಜಕಾರಣವನ್ನು ಎತ್ತಾಕ್ಕೊಂಡು ನೋಡಿ. ಹೀಗಾಗಿ ಈ ವಿಷಯ ಹೇಗೆ ಹೈಕಮಾಂಡ್ ಸುಸೂತ್ರವಾಗಿ ಬಗೆಹರಿಸುತ್ತೆ ಅಂತಕ್ಕಂಥದ್ದು ತುಂಬ ಕುತೂಹಲಕಾರಿ ಪ್ರಶ್ನೆ. ದಿಲ್ಲಿಯಲ್ಲಿ 24 ಆಡಳಿತ ಸೂತ್ರ ಯಾರ ಕೈಗೆ ಬರುತ್ತೆ ಮತ್ತು ಕರ್ನಾಟಕದ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಇದು ತಳಕ ಹಾಕ್ಕೊಂಡಿದೆ ಅಂತ ನಾನು ಅನ್ಸುತ್ತೆ. ರಮೇಶ್ ಬಾಬುರೇ, 5.5 ಸರ್ಕಾರ ಬಂತು, ನಿನ್ನೆ ಸುಮ್ಮನೆ ಲೆಕ್ಕ ಹಾಕ್ತಾ ಇದ್ವಿ, 9 ಈ ರೀತಿಯ ವಿವಾದಗಳು, ಶಾಸಕರ ಪತ್ರದಿಂದ ಹಿಡಿದು ಬಿ ಕೆ ಹರಿಪ್ರಸಾದರ ಭಾಷಣದಿಂದ ಹಿಡಿದು ಈಗ ಈ ತದ್ವಿರುದ್ಧ ಹೇಳಿಕೆಗಳು, 3 ಡಿ ಸಿ ಎಂ ಆಗಬೇಕು ಅನ್ನೋದು, 2.5 ಆದಮೇಲೆ ನಾವು ಮಂತ್ರಿಗಳಾಗ್ತೀವಿ ಅಂತ ಹಿರಿಯ ಶಾಸಕರು ಹೇಳಿದ್ದು, ಒಂದರ ನಂತರ ಒಂದರಂತೆ ಈ 136 ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನೋ ಖುಷಿಯನ್ನು ಕೂಡ ಸಿದ್ದರಾಮಯ್ಯನವರು ಬಹುಶಃ ಅನುಭವಿಸೋಕ್ಕಾಗ್ತಿಲ್ವ ಅಂತ. ಇಲ್ಲ, ಒಂದು ಪ್ರಶಾಂತ್ ಮಾತವರು ಹೇಳದಂಥ ಒಂದು ಹೇಳಿಕೆ ಅಂದರೆ, ಯಾವುದೇ ಒಂದು ಸರ್ಕಾರವನ್ನು ನಡೆಸುವಂಥ ಒಂದು ರಾಜಕೀಯ ಪಕ್ಷಕ್ಕೆ ಈ ಥರದ ಹೇಳಿಕೆಗಳು ಇಮೇಜನ್ನು ಕಡಿಮೆ ಮಾಡುತ್ತೆ ಅನ್ನೋ ವಾಸ್ತವ ನಾನು ಒಪ್ಕೋತೀನಿ. ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಎಸ್, ನಾವು ಸರ್ಕಾರದಲ್ಲಿದ್ದೇವೆ, ಅಧಿಕಾರವನ್ನು ಮಾಡ್ತಾ ಇದ್ದೇವೆ, ಜನ ನಮ್ಮಿಂದ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮತ್ತು ಭಾಳ ಇಮ್ಮಿಡಿಯೇಟಾಗಿ ಪಾರ್ಲಿಮೆಂಟ್ ಚುನಾವಣೆ ಇದೆ. ಹಾಗಾಗಿ ನಮ್ಮ ಆದ್ಯತೆಗಳು ನಮ್ಮ ಕಾರ್ಯಕ್ರಮ ಆಗಬೇಕು. ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಜನಕ್ಕೆ ಏನು ತಲುಪಿದೆ, ಏನು ಮಾಡ್ತೀವಿ, ಇದನ್ನು ನಾವು ಮೆಸೇಜ್ ಕನ್ವೆ ಮಾಡಬೇಕಾಗುತ್ತೆ. ಈ ಥರದ ಅನಪೇಕ್ಷಿತ ಹೇಳಿಕೆಗಳೇನಿದೆ ಪಕ್ಷಕ್ಕೆ ಅಥವಾ ಪಕ್ಷದ ಇಮೇಜ್ಗೆ ಧಕ್ಕೆ ಮಾಡುತ್ತೆ ಅನ್ನೋದು ನಾನು ಒಪ್ಕೋತೀನಿ. ನಾನು ಪಲಾಯನವಾದ ಮಾಡೋದು ತಯಾರಿಲ್ಲ, ಅದು ಅವಶ್ಯಕತೆ ಇರಲಿಲ್ಲ. ನಿನ್ನೆ ನಮ್ಮ ಪಕ್ಷದ ಕೆ ಸಿ ವೇಣುಗೋಪಾಲ್ ಅವರಿರ್ಬೋದು, ಸುರ್ಜೇವಾಲಾ ಅವರಿರ್ಬೋದು, ಇಲ್ಲಿನ ನಮ್ಮ ರಾಜ್ಯದವರೇ ಆದಂಥ ಖರ್ಗೆರವರು ಎ ಸಿ ಸಿ ಅಧ್ಯಕ್ಷರಿಂದ ಇಲ್ಲೇನು ಬೆಳವಣಿಗೆ ಆಗಿದೆ ಅವ್ರ ಗಮನಕ್ಕೆ ಬಂದಿರೋದ್ರಿಂದ ಇಮ್ಮಿಡಿಯೇಟ್ಲಿ ಈ ಸೆಂಟೆ ಟೀಮ್ ಹೋಗಿ ಅಂಥೇಳಿ ಅವರು ಬಂದು ನಿನ್ನೆ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಾನು ಭಾಳ ಸಲ ಇಲ್ಲಿ ಬರೋದಕ್ಕೆ ಮುಂಚೆ ತಮ್ಮ ಮಾಧ್ಯಮದಲ್ಲಿ ಬಂದಂಥದ್ದೇ ನಾನು ಭಾಳ ಸಲ ವಿಮರ್ಶೆ ಮಾಡ್ಕೊಂಡೆ. ಬಟ್ ಅವ್ರ ಹೇಳಿಕೆ ಗೊಂದಲ ಇಲ್ಲ, ಭಾಳ ಸ್ಪಷ್ಟ ಇದ್ದಾರೆ.
ಅವರು ಯಾವ ಮುಖ್ಯಮಂತ್ರಿ ಆದವರು ಹಾಗೆ ಹೇಳಬೇಕು ನೋ ನೋ ಟಿವಿ ಮುಂದೆ ಅಲ್ಲ ಅಲ್ಲ ಮುಖ್ಯಮಂತ್ರಿ ಮಾತಾಡಬೇಕಾಗಿದ್ದೆ ಹಾಗೆ ಇಂಟರ್ಪ್ರಿಟೇಷನ್ ಇಸ್ ರಾಂಗ್ ಓಕೆ ಅದು ನೀವು ಒಬ್ಬ ಪತ್ರಕರ್ತರಾಗಿ ವ್ಯಾಖ್ಯಾನ ಮಾಡೋದು ಬೇರೆ ನಾನು ಒಬ್ಬ ಪಕ್ಷದ ವಕ್ತಾರಾಗಿ ವ್ಯಾಖ್ಯಾನ ಮಾಡೋದು ಬೇರೆ ಓಕೆ ನಾನು ಜನಕ್ಕೆ ಅನವಶ್ಯಕ ಗೊಂದಲ ಸೃಷ್ಟಿಯಾಗೋದಕ್ಕೆ ಅವಕಾಶ ಕೊಡಬಾರದು ಅಂತ ಸತ್ಯ ಒಪ್ಪಿಕೊಂಡು ನಾನು ವಿಮರ್ಶೆ ಮಾಡ್ತಾ ಇದ್ದೀನಿ ಅವರು ಹೇಳತಕ್ಕಂತದ್ದು 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ ಅವರೆಲ್ಲೂ ಸಹ ಗೊಂದಲಕ್ಕೆ ಅವಕಾಶ ಕೊಟ್ಟಿಲ್ಲ ಈಗ ನಾನೇ ಮುಖ್ಯಮಂತ್ರಿ ನಾನು ಮುಂದುವರಿತೇನೆ 5 ವರ್ಷ ನಮ್ಮದೇ ಸರ್ಕಾರ ಇಟ್ ಮೀನ್ಸ್ ಕಾಂಗ್ರೆಸ್ ಗವರ್ನಮೆಂಟ್ ನೀವು ನಮ್ಮ ದೇಶದಲ್ಲಿ ಇರತಕ್ಕಂತ ಸಿಸ್ಟಮ್ ಅಂಡ್ ಆಕ್ಟ್ ಪ್ರೊವಿಷನ್ ಒಬ್ಬ ಶಾಸಕರಾಗಿ ಆಯ್ಕೆ ಆದರೆ 5 ವರ್ಷಕ್ಕೆ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದರೆ 5 ವರ್ಷಕ್ಕೆ ಅದೇ ರೀತಿ ಬೇರೆ ಬೇರೆ ನೀವು ಏನು ಆಕ್ಟ್ ಅಲ್ಲಿ ಪ್ರೊವಿಷನ್ ಮಾಡಿದರೆ ಆ ಆಕ್ಟ್ ಪಕ್ಕದಿಗೆ MLC ಆದರೆ 6 ವರ್ಷ ರಾಜ್ಯಸಭಾ ಹೋದರೆ 5 ವರ್ಷ ಪಾರ್ಲಿಮೆಂಟ್ಗೆ ಹೋದರೆ ಇಲ್ಲ ರಾಜ್ಯಸಭಾ 6 ವರ್ಷ ಪಾರ್ಲಿಮೆಂಟ್ ಮೆಂಬರ್ಗೆ 5 ವರ್ಷ ಕಾಯ್ದೆನಲ್ಲಿದೆ ಬೇರೆ ಬೇರೆ ಕಾರಣಕ್ಕೆ ಬದಲಾವಣೆ ಆಗಲ್ವಾ ಆಗಿದವೆ ಅದನ್ನು ಇಲ್ಲ ಅಂತ ಹೇಳೋದಲ್ಲ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಇದ್ರ ಪ್ರಕಾರ 30ನೇ ಮುಖ್ಯಮಂತ್ರಿ ಟೋಟಲ್ ಇಂಡಿವಿಜುವಲ್ ಆಗಿ ಬಂದಾಗ 27 ಜನ ಮುಖ್ಯಮಂತ್ರಿಗಳಾಗಿರ್ಬೋದು ಸೊ 1 2 2 ಟರ್ಮ್ 3 ಟರ್ಮ್ ಎಲ್ಲ ಲೆಕ್ಕ ಹಾಕೊಂಡು ಬಂದ್ರೆ ಇವತ್ತು 30ನೇ ಮುಖ್ಯಮಂತ್ರಿ ಇವತ್ತು ನೆನ್ನೆ ನಮ್ಮ ಪಕ್ಷದ ಹೈಕಮಾಂಡ್ ನಾಯಕರು ಬಂದು ಹೋದ ನಂತರ ಇಮ್ಮಿಡಿಯೇಟ್ ಆಗಿ ಗೊಂದಲ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಸತ್ಯವನ್ನು ಒಪ್ಪಿಕೊಂಡು ಬಟ್ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂತ ಹೇಳಿಕೆ ಬಹಳ ಸ್ಪಷ್ಟ ಇದೆ ಅವರು ಹೇಳಿರ್ತಕ್ಕಂಥದ್ದು ನಾನು ಇವತ್ತು ಮುಖ್ಯಮಂತ್ರಿ ಇದ್ದೇನೆ ನಮ್ಮದೇ ಸರ್ಕಾರ 5 ವರ್ಷ ಇರುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಮಾಧ್ಯಮಗಳ ಇಂಟರ್ಪ್ರಿಟೇಷನ್ ಬೇರೆ ಆಗುತ್ತೆ ಬಟ್ ಅನವಶ್ಯಕ ಅನ್ನೋದನ್ನ ಒಪ್ಪಿಕೊಂಡು ಸಹ ಎಲ್ಲೂ ಸಹ ಅವ್ರ ಗೊಂದಲಕ್ಕೆ ಅವಕಾಶ ಇಲ್ಲ ಮತ್ತೆ ಏನೇ ಈಗ ತಾವು ರಾಮನಗರದ ಶಾಸಕರ ಬಗ್ಗೆ ಒಂದು ಹೇಳಿಕೆಯನ್ನು ತೋರಿಸಿದ್ರಿ ರಾಮನಗರ ಶಾಸಕರು ಇರ್ಬೋದು ಮತ್ತೊಬ್ಬರು ಇರ್ಬೋದು ಪ್ರತಿಯೊಬ್ಬ ನಾಯಕರಿಗೂ ಅವ್ರದೇ ಆದಂಥ ಹಿಂಬಾಲಕರು ಫಾಲೋಯರ್ಸು ಸಪೋರ್ಟರ್ಸು ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು ಇರೋಂಥ ಸ್ವಾಭಾವಿಕ ಈ ಥರದ ಹೇಳಿಕೆಗಳು ಅನಪೇಕ್ಷಿತ ಅದನ್ನೇ ನಿನ್ನೆ ನಮ್ಮ ಪಕ್ಷದ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಒಂದು ಪಕ್ಷ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಹೇಳಿಕೆ ಬಗ್ಗೆ ಇದ್ದರು ಅದನ್ನು ದೇ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ಡಿಬೇಟ್ ಇನ್ ದ CLP ಮೀಟಿಂಗ್ ಅದನ್ನು ಬಿಟ್ಟು ಶಾಸಕಾಂಗ ಪಕ್ಷದ ಸಭೆ ಬಿಟ್ಟು ಯಾವುದೇ ರಾಜಕೀಯ ಪಕ್ಷದವರು ಆಚೆ ಬಂದು ಮಾತಾಡೋಂಥದ್ದು ಅದು ಒಳ್ಳೆ ಬೆಳವಣಿಗೆ ಆಗೋದಿಲ್ಲ ಯಾಕೆಂದರೆ ನಮ್ಮ ಕಾರ್ಯಕ್ರಮಗಳು ಭಾಳ ದೊಡ್ಡ ಕಾರ್ಯಕ್ರಮ ಇದೆ ಇವತ್ತು ಇಡೀ ದೇಶಕ್ಕೆ ಕರ್ನಾಟಕ ಮಾಡಲಾಗಿದೆ ನಾವೇನು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದೀವಿ ಏನು ಇಂಪ್ಲಿಮೆಂಟೇಷನ್ ಆಗಿದೆ ಅದನ್ನು ಬೇರೆ ಬೇರೆ ರಾಜ್ಯಗಳು ಅನುಕರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಜನಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮದು ಕಾರ್ಯಕ್ರಮ ಏನು ಇಲ್ಲಿರ್ತಕ್ಕಂಥ ಕಾರ್ಯಕ್ರಮದ ಪ್ರಯೋಜನ ಏನು ಏನೇನು ಸಾಮಾನ್ಯ ಜನಕ್ಕೆ ಅಥವಾ ಕೆಳಹಂತದ ವರ್ಗಕ್ಕೆ ಏನು ಲಾಭ ಸಿಗುತ್ತೆ ಅನ್ನೋದು ಹೇಳಬೇಕು ಬಿಟ್ಟರೆ ಯಾರು 5 ವರ್ಷ ಇರ್ತಾರೆ ಏನು ಮಂತ್ರಿಗಳು ಬದಲಾವಣೆ ಆಗ್ತಾರೆ ಇದು ಹೇಳಿಕೆ ಮಾಡೋಂಥ ವಿಚಾರಗಳು ಅಲ್ಲ ಯಾವತ್ತೂ ಅದು ಆಗಬಾರ್ದು ರಮೇಶ್ ಬಾಬುರೇ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ವಿವಾದಾತ್ಮಕ ಅಂತ ಯಾರಿಗೂ ಅನಿಸ್ತಾ ಇಲ್ಲ ಹೆಡ್ ಆಫ್ ದ ಫ್ಯಾಮಿಲಿ ಬಟ್ ನೀವು ಹೇಳ್ದಂಗೂ ಅಲ್ಲ ಹೇಳಿದ್ದು ಅವ್ರು ಹೇಳಿದ್ದು ನಮ್ಮದೇ ಸರ್ಕಾರ ಇದೆ ನಮ್ಮ ಸರ್ಕಾರವೇ 5 ವರ್ಷ ಇರುತ್ತೆ ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಸರಿ ಹೆಡ್ ಆಫ್ ದ ಹೆಡ್ ಆಫ್ ದ ಫ್ಯಾಮಿಲಿ ನೋಡಿ ಆದ್ರೆ ಅದಕ್ಕೆ ತಕ್ಷಣ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಡ್ತಾರೆ ತಪ್ಪಿದ್ರೆ ಯಾರೋ ಕೊಡಿಸ್ತಾ ಇದ್ದಾರೆ ಅಂತ ಲೆಕ್ಕ ಅಲ್ವಾ ನಿನ್ನೆಷ್ಟೇ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಹೇಳ್ತಾರೆ ನಾವು ವಿಪ್ ಕ್ರ್ಯಾಕ್ ಮಾಡ್ತೀವಿ ಈಗ ಒಂದು ನಾನು ಹಿಂದೆ ನೀವು ಸಹ ಇದ್ರಿ ಇದೇ ಥರದ ಯಾವುದೋ ಒಂದು ಚರ್ಚೆ ಆದಾಗ ನಾನು ಇಂಟರ್ಪ್ರಿಟೇಷನ್ ಮಾಡಿದಾಗ ನಮ್ಮ ಸ್ನೇಹಿತರು ಹೇಳಿದ್ರು ಒಂದೇ ಸಲ ನೀವು ಮಾತಾಡೋ ನೋಡಿದ್ರೆ ನೀವು DK ಶಿವಮೊಗ್ಗ ಬರೋಗಿದ್ದೀರ ಅಂತ ಅಲ್ಲ ನಾವು ಪಾರ್ಟಿ ಲೈನಲ್ಲಿ ಮಾತಾಡಿದಲ್ಲೂ ಕೆಲವರು ಆ ಥರ ಐಡೆಂಟಿಫಿಕೇಶನ್ ಮಾಡೋದು ಸಹಜ ಇರುತ್ತೆ ಈಗ ಅವ್ರಿಗೇನಾಗುತ್ತೆ ಇಕ್ಬಾಲ್ ಅವರಿಗೆ ನ್ಯಾಚುರಲಿ ಈಸ್ ಫಾಲೋವರ್ ಆಫ್ DK ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಹೇಳಿಕೆ ಅವ್ರಿಗೇನೋ ವೈಯಕ್ತಿಕವಾಗಿ ಅನಿಸಿರ್ಬೋದು ಬಟ್ ಹೇಳಬಾರ್ದು ಬೀಯಿಂಗ್ MLA ನಿನ್ನೆ ಬಂದು ನಮ್ಮ ಪಾರ್ಟಿ ಲೀಡರ್ಗಳು ಹೇಳೋದ್ರಿಂದ ನಂತರ ಅವ್ರ ಅಭಿಪ್ರಾಯವನ್ನು ಮಾಧ್ಯಮಗಳ ಮುಂದೆ ಹೇಳೋಂಥದ್ದು ತಪ್ಪು ಅದು ಅಕ್ಸೆಪ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಇಲ್ಲಿರ್ತಕ್ಕಂಥದ್ದು ಪಾರ್ಟಿ ಲೈನು ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ ಐದರ್ CM ಆರ್ ಪ್ರೆಸಿಡೆಂಟ್ ಆದ ಎನಿಬಡಿ ಪಾರ್ಟಿನಲ್ಲಿ ಒಂದು ಗೆರೆ ಆದಾಗ ಗೆರೆಯನ್ನು ನಾವು ಬೈಂಡಿಂಗಲ್ಲಿ ಇರಬೇಕಾಗುತ್ತೆ ನಮ್ಮ ವೈಯಕ್ತಿಕ ಕಾಂಗ್ರೆಸ್ಸಿನ ಹೇಳಿಕೆಗಳನ್ನು ನೋಡಿದ್ರೆ BJPಯ 5 ವರ್ಷದ ಒಳ ಜಗಳದ ನಂತರ ಏನು ಸೋಲಾಯಿತು ಅದರಿಂದ ಕಾಂಗ್ರೆಸ್ ಪಾಠ ಕಲಿತಂತೆ ಕಾಣ್ತಾ ಇಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ದಟ್ ಈಸ್ ಅ ಲಾರ್ಜರ್ ಪಿಕ್ಚರ್ ನೀವು 5 ವರ್ಷ BJPಯ ಒಳ ಜಗಳ ಆ್ಯಂಟಿ ಇನ್ಕಂಬೆನ್ಸಿ ಫಾರ್ಮೇಷನ್ಗೆ ದೊಡ್ಡ ಕಾರಣ ಆಗಿತ್ತು ಕರ್ನಾಟಕದಲ್ಲಿ ನಾಟ್ ಓನ್ಲಿ BJP ನೀವು 1947ರಲ್ಲಿ ಇಂಟೀರಿಯಂ KC ರೆಡ್ಡಿರವರು ಏನು ಮುಖ್ಯಮಂತ್ರಿ ಆದರು ಆವತ್ತಿಂದ ಇಲ್ಲಿಯವರೆಗೆ ಇನ್ಕ್ಲೂಡಿಂಗ್ ನಿಜಲಿಂಗಪ್ಪ ಪಿರಿಯಡ್ ಇನ್ಕ್ಲೂಡಿಂಗ್ ಕೆಂಗಲ್ ಹನುಮಂತಯ್ಯನವರ ಪಿರಿಯಡ್ಡು ಎಲ್ಲ ಸಂದರ್ಭದಲ್ಲಿ ಗ್ರೂಪಿಸಮ್ ಇದ್ದಂಥದ್ದು ಒಳ ಗುಂಪುಗಳಿದ್ದಂಥದ್ದು ಎಲ್ಲ ಪಾರ್ಟಿನಲ್ಲಿದೆ ಇನ್ಕ್ಲೂಡಿಂಗ್ ಜನತಾದಳ ಇನ್ಕ್ಲೂಡಿಂಗ್ BJP ಮೊನ್ನೆ 2008ರಲ್ಲಿ ವಚನ ಭ್ರಷ್ಟತೆ ಆಧಾರದ ಮೇಲೆ ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದಾಗ 60 ಜನ MLA ಕರ್ಕೊಂಡು ಹೊರಟವರು ಜನಾರ್ದನ್ ರೆಡ್ಡಿ ಅವರು ಗೋವಾ ಟ್ರಿಪ್ಪು ಹೈದರಾಬಾದ್ ಟ್ರಿಪ್ಪು ಅದೆಲ್ಲ ಅದು ಆಯಾ ಕಾಲಘಟ್ಟಕ್ಕೆ ನಡೆದಿರುತ್ತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಈ ಸತ್ಯವನ್ನು ಒಪ್ಕೋತೀನಿ ಇದು ಒಳ್ಳೆ ಬೆಳವಣಿಗೆ ಎಲ್ಲ ನಾನು ಒಪ್ಕೋತೀನಿ ನಾನು ಯಾಕೆಂದ್ರೆ ನನಗೆ ನನಗೆ ಪಕ್ಷ ಮುಖ್ಯ ಪಕ್ಷ ಆದ್ಯತೆ ಆಗಬೇಕು
ನಮಗೆ ಪಾರ್ಲಿಮೆಂಟ್ ಚುನಾವಣೆ ನಮ್ಮ ಮುಂದೆ ಇರತಕ್ಕಂಥದ್ದು. ಅದು ಇವತ್ತು ನಾವು ಹೆಚ್ಚು ಸ್ಥಾನವನ್ನು ಕೊಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಡುವಂಥ ಗೌರವ ಆಗುತ್ತೆ. ನಾವು ಕರ್ನಾಟಕದಲ್ಲಿ 20-20 ಕ್ರಾಸ್ ಮಾಡಿದ್ರೆ ಆ ದೃಷ್ಟಿಯಲ್ಲಿ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕೆ ನೆನ್ನೆ ಕೆ ಸಿ ವೇಣುಗೋಪಾಲ್ರವರು ಸುರ್ಜೇವಾಲರವರು ಬಂದು ಇಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನ ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಇದಾದರೂ ಸಹ ಇವತ್ತು ಬಂದಿರತಕ್ಕಂಥ ಬೆಳವಣಿಗೆ ಏನಿದೆ ಪಾರ್ಟಿ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಒಪ್ಪಿಕೊಂಡು ಬಹುತೇಕ ಅದು ಇಮ್ಮಿಡಿಯೇಟ್ ಒಂದು ಮೀಟಿಂಗ್ ಮಾಡಿ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಸಿ ಎಂ ಇಬ್ಬರೂ ಕೂತ್ಕೊಂಡು ಇದನ್ನು ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಎಸ್, ನೋಟಿಸ್ ಗೀಟಿಸ್ ಕೊಟ್ಟರೆ ಅದು ಜೇನು ಹಾಕದಂಗಾಗುತ್ತೆ. ದೇವರಾಜವರೇ, ಇದುವರೆಗೂ ಚರ್ಚೆ ಆದಂತೆ 19 ಎಮ್ ಎಲ್ ಎಗಳು ಸರ್, ನಿಮ್ಮ ಎಮ್ ಎಲ್ ಎಗಳಲ್ಲಿ ಒಂದು ತಾಳಮೇಳ ಇಲ್ಲ. ಈಗ ಒಂದು ಬಿ ಜೆ ಪಿ ಜೊತೆ ಒಂದು ಮೈತ್ರಿ ಅಂದರೆ ನಿಮ್ಮಲ್ಲೇ ಇಬ್ಬರು ಎಮ್ ಎಲ್ ಎಗಳು ಅದರ ವಿರುದ್ಧ ಮಾತಾಡ್ತಾರೆ. 136 ಬಂದಂಥ ಸಂದರ್ಭದಲ್ಲಿ, ಕೈಯಲ್ಲಿ ಅಧಿಕಾರ ಇದ್ದ ಸಂದರ್ಭದಲ್ಲಿ ಸಹಜವಾಗಿ ಆಗ್ತಾ ಇರುತ್ತೆ. ಆಗ್ತಾ ಇರೋದನ್ನೇನು ಒಳ್ಳೇದೊಂದು ಸಮರ್ಥನೆ ಮಾಡಿಕೊಳ್ತಿಲ್ಲ ಅವರು. ಆಗ್ತಾ ಇರುತ್ತೆ, ಇದನ್ನು ನಿಯಂತ್ರಿಸಬೇಕು ಅಂತಾರೆ. ಕರೆಕ್ಟ್ ಅಲ್ವಾ? ಇಷ್ಟೇ ಅಲ್ವಾ ನೋಡಬೇಕಾಗಿಲ್ಲ? ತುಂಬ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರಿದ್ದಾರೆ, ಖಂಡಿತ ಒಬ್ಬೊಬ್ಬರು ಮಾತಾಡ್ತಾರಪ್ಪ. ಕಾಂಗ್ರೆಸ್ ಪಕ್ಷ, ಈಗ ಶ್ವೇತಾ ಬಾಬು ಅವರು ಇವಾಗ ಹಲವಾರು ವಿಷಯಗಳನ್ನು ಒಪ್ಕೊಂಡಿದ್ದಾರೆ, ಖಂಡಿತವಾಗ ಅದನ್ನು ಸಹ ನಾನು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಅಧಿಕಾರಕ್ಕೆ ಬಂತು ಅಂತಂದರೆ ಇಂಥದ್ದು ನಡೆದ್ರೆ ಆ ಪಕ್ಷಕ್ಕೆ ಒಳಿತಲ್ಲ ಅಂತಕ್ಕಂಥದ್ದನ್ನು ಶ್ವೇತಾ ನಾಥವರು ಸಹ ಹೇಳಿದರೆ, ಶ್ವೇತಾ ಬಾಬು ಅವರು ಹೇಳಿದರೆ ಆ ಎಕ್ಸ್ಟೆಂಟ್ಗೆ ಅದನ್ನು ಒಪ್ಪುವಂಥದ್ದು. ಆದರೆ ಹೀಗಾಗಿರ್ತಕ್ಕಂಥದ್ದೇನು, ಚುನಾವಣೆ ಪೂರ್ವದಲ್ಲಿ ಹಲವಾರು ನಿರೀಕ್ಷೆಗಳನ್ನು ರಾಜ್ಯದ ಜನರಲ್ಲಿ ಹುಟ್ಟಾಕಿದ್ದು ಕಾಂಗ್ರೆಸ್ ಪಕ್ಷ, ಅದರ ಬಗ್ಗೆ ಎರಡು ಮಾತೇ ಇದ್ದಿಲ್ಲ ಅದರ ಬಗ್ಗೆ. ಸೊ ಆ ಚುನಾವಣೆ ಪೂರ್ವದಲ್ಲೂ ಸಹ ಈ ಮಾತುಗಳೇ ಸಹ ಬಂದಿದ್ದು, ಒಂದು ನಿರೀಕ್ಷೆಗಳನ್ನು ಹುಟ್ಟುಹಾಕುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಏನು, ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ದು ಅವತ್ತು ಸಹ ಎರಡೂ ಬಣ ನಮ್ಮ ರಾಜ್ಯದಲ್ಲಿ ಚಿತ್ರಿಸ್ಕೊಂಡೇ ಬಂದಂಥದ್ದು. ಸೊ ಆ ಎಕ್ಸ್ಟೆಂಟ್ಗೆ ಅವ್ರಿಗೆ ಆಯಾ ಪ್ರಾಂತ್ಯಗಳಲ್ಲಿ ಮತಗಳು ಸಹ ಬಂದಿವೆ ಅಂತಕ್ಕಂಥದ್ದನ್ನು ಅಂಕಿಅಂಶಗಳೇ ಹೇಳ್ತಾ ಇವೆ. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡಿದ್ರು, ಆ ಒಂದು ಹಿನ್ನೆಲೆಯಲ್ಲಿ ಮತಗಳು ಬಂದಿರತಕ್ಕಂಥದ್ದು, ಮಾನ್ಯ ಸಿದ್ದರಾಮಯ್ಯ ಮಾತನಾಡಿದಂಥ ಅವರ ಹಿಂಬಾಲಕರು ಮಾತನಾಡಿದಂಥ ಮಾತುಗಳ ಹಿನ್ನೆಲೆ ಮತಗಳು ಬಂದಿರತಕ್ಕಂಥದ್ದು. ನೀವು ನಮಗೆ ಹೇಳಿದ್ದೇನು, ಸುಭದ್ರ ಸರ್ಕಾರವನ್ನು ನಾವು ಕೊಡ್ತೀವಿ, ನಮಗೆ ಮೆಜಾರಿಟಿಯನ್ನು ಕೊಡಿ. ಇವಾಗ ರಾಜ್ಯದ ಜನತೆ ತಮ್ಮ ಮಾತಿಗೆ ಅಲ್ಲ, ಖಂಡಿತವಾಗಿರು, ನಾನು ಅದನ್ನೇ ನಾನು ಖಂಡಿತ ಅದರಲ್ಲೇ ನಾನು ಮಾತಾಡ್ತಿದ್ದಿಲ್ಲ. ಆದರೆ ನಾವು ಚರ್ಚೆ ಆಗ್ತಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ, ರಾಜ್ಯಕ್ಕೆ ಕಡು ಗೌರವವಾದ ಬರಗಾಲ ಬಂದಿದೆ ಅಂತಕ್ಕಂಥದ್ದನ್ನು ನೀವೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದಲ್ಲಿ 200 ಹೆಚ್ಚು ತಾಲೂಕುಗಳಲ್ಲಿ ಇವತ್ತು ಬರಗಾಲ ಬಂದೋಗಿದೆ. ಇವತ್ತು ವಿದ್ಯುಚ್ಛಕ್ತಿ ಯಾವ ರೀತಿ ರೈತರನ್ನು ಗೋಳಿಕೊಂತಿದೆ ಅಂತಕ್ಕಂಥದ್ದು ನೋಡ್ತಿದ್ದೀವಿ. ಆ ಸಮಸ್ಯೆಯನ್ನು ನಾವು ಗಂಭೀರವಾಗಿ ತೊಗೊಂಡು ಬಗೆಹರಿಸೋ ನಿಟ್ಟಲ್ಲಿ ಯೋಚನೆ ಮಾಡ್ತಿದ್ದೀವ ಇಲ್ಲ? ಕಾವೇರಿ ಸಮಸ್ಯೆ ಇವತ್ತು ನಿಂತಿದ್ದಿಲ್ಲ, ಮುಂದೆ ಎಲ್ಲಿಗೋ ನಿಲ್ಲುತ್ತೆ? ನಮ್ಮ ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಹೇಗೆ ಚರ್ಚೆ ಆಗ್ತಿದೆಯಾ? ಆ ಪ್ರಶ್ನೆಗಳೆಲ್ಲೂ ಇಲ್ಲ. ಮತ್ತು ಬರಗಾಲ ಬಂದಿರತಕ್ಕಂಥ ಜಾಗಗಳಿಗೆ ರೈತರು ಆತ್ಮಹತ್ಯೆ ಮಾಡ್ಕೊತಾವ್ರೆ, ಎಷ್ಟು ಜನ ಉಸ್ತುವಾರಿ ಸಚಿವರುಗಳು ಹೋಗಿ ಅಲ್ಲಿ ಒಂದು ಭೇಟಿ ಮಾಡಿ ಅವರನ್ನು ಚರ್ಚೆ ಮಾಡಿ ಸಮಾಧಾನ ಮಾಡಿ ಸಂತೈಸ್ತಾ ಇದ್ದಾರೆ? ಈ ಥರದನ್ನು ನಾವು ನಿಮ್ಮಿಂದ, ಯಾಕಂದ್ರೆ ಸುಭದ್ರ ಸರ್ಕಾರವನ್ನು ನೀವು ತೊಗೊಂಡ ಮೇಲೆ, ರಚನೆ ಮಾಡಿದ ಮೇಲೆ ನಿಮ್ಮಿಂದ ನಾವು ಇದನ್ನು ನಿರೀಕ್ಷೆ ಮಾಡ್ತಿದ್ದೀವಿ. ನೀವು 3 ಡಿ ಸಿ ಎಂ ಆಗ್ತೀರಾ, 6 ಡಿ ಸಿ ಎಂ ಆಗ್ತೀರಾ, ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅಥವಾ ಇರ್ತಕ್ಕಂಥ 34 ಜನ ಡಿ ಸಿ ಎಂ ಮಾಡ್ತೀರಾ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಅದು ಪ್ರಶ್ನೆಗಳನ್ನು ನಾವು ಕೇಳ್ತಿದ್ದಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ಆಡಳಿತವನ್ನು ಕೊಡಿ. ನೀವು ಭರವಸೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಯಾವುದೇ ಗೊಂದಲ ಇಲ್ಲದೆ ಸಾಮಾನ್ಯ ಜನಕ್ಕೆ ತಲುಪುವಂಥ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿ. ಏಕೆಂದರೆ ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ 35-40 ಭಾಗ ಅಷ್ಟೇ ತಲುಪಿರುವಂಥದ್ದು. ನನಗೆ ಬಾಬು ಅವರು ಯಾವ ರೀತಿ ಇದನ್ನು ಕರ್ನಾಟಕ ಮಾದರಿ ಅಂತ ಬೇರೆ ರಾಜ್ಯಗಳಿಗೆ ಹೇಳ್ತಾರೋ ನನಗೆ ಅರ್ಥವಾಗೋದಿಲ್ಲ. ಯಾಕೆಂದರೆ ವಿದ್ಯುಚ್ಛಕ್ತಿ ಬಿಲ್ಲನ್ನು ನೀವು ಯಾವ ರೀತಿ ಏರಿಸಿ ವಿದ್ಯುಚ್ಛಕ್ತಿಯನ್ನು ನೀವು ಫ್ರೀಯಾಗಿ ಕೊಡ್ತಿದ್ರಿ ಅಂತಕ್ಕಂಥದ್ದು ನಮ್ಮ ಮುಂದೆ ಇದೆ. ಇವತ್ತು ಶಕ್ತಿ ಯೋಜನೆಯಿಂದ ಆಗ್ತಕ್ಕಂಥ ಮುಂದಿನ ಅನಾಹುತ ಏನು ಅಂತಕ್ಕಂಥ ಕಲ್ಪನೆ ನಮಗೆ ವಿರೋಧ ಪಕ್ಷವಾಗಿ ನಮಗಿದೆ. ಸೊ ಹಾಗಾಗಿ ಈ ಎಲ್ಲ ಚಿತ್ರಣಗಳನ್ನು ನೀವು ಬದಿಗಿಟ್ಟು ಇವೆಲ್ಲವನ್ನು ಗೌಣ ಮಾಡಿ ಈ ವಿಷಯವನ್ನು ಮುನ್ನೆಲೆಗೆ ತಂದಿರತಕ್ಕಂಥದ್ದು ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮ ಬೇರೆ ಖಂಡಿತವಾಗಿಯೂ ಬೇರೆ ಬೀರುತ್ತೆ. ನೀವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತೀರಾ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತೀರಾ, ಮತ್ತು ಮೂರನೇವ್ರು ಕರ್ಕೊಂಡ್ಬಂದು ಸತೀಶ್ ಜಾರಕಿಹೊಳಿಯವ್ರನ್ನ ಸೃಷ್ಟಿ ಮಾಡಿ ನೀವು ಆಗ್ತಿರೋ, ಅಥವಾ ಎಂ ಬಿ ಪಾಟೀಲ್ರನ್ನ ಇದೇ ಥರ ಸೃಷ್ಟಿ ಮಾಡಿ ಮೂಲೆಗೆ ತಳ್ಳಿರೋದನ್ನು ಸಹ ನಾವು ನೋಡಿದ್ದೀವಿ. ಇವೆಲ್ಲ ಗೊಂದಲಗಳು ನೀವು ನಿಮ್ಮ ಪಾರ್ಟಿ ಒಳಗಡೆ ಇಟ್ಕೊಳ್ಳಿ, ನಮಗೆ ಅದು ಸಮಸ್ಯೆ ಬೇಕಾಗಿದ್ದಿಲ್ಲ. ರಾಜ್ಯಕ್ಕೆ ನೀವು ಸುಭದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ಗೊಂದಲಗಳು ಇಲ್ಲದೆ ಇರತಕ್ಕಂಥ ಸರ್ಕಾರವನ್ನು ಕೊಡಿ ಅಂತಕ್ಕಂಥ ಆಶಯವನ್ನು ನಾವೇ ಆಗಲಿ ನಾಡೇ ಆಗಲಿ ಬಯಸಿದ್ರೆ ತಪ್ಪೇ ಆಗುತ್ತೆ ಅನ್ನತಕ್ಕಂಥ ಪ್ರಶ್ನೆ. ಅದರಲ್ಲೂ ವಿಶೇಷವಾಗಿ ನಾನು ಕೇಳ್ತಕ್ಕಂಥದ್ದು, ರಾಜ್ಯಕ್ಕೆ ಮುಂದೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಒಳಗಡೆ ಹಲವಾರು ಸಂಕಷ್ಟಗಳು ಮುಂದೆ ಬಂದ್ಕೊಳ್ತೀವಿ. ಇವತ್ತು ರೈತರ ಆತ್ಮಹತ್ಯೆ ಯಾಕೆ ರಾತ್ರೋರಾತ್ರಿ ಜಾಸ್ತಿ ಆಯಿತು? ಯಾಕೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ದಿವಸ ಆಗ್ತಾರೆ. ಇವತ್ತು ವಸೂಲಾತಿಗೋಸ್ಕರ ಮನೆ ಮನೆಗೆ ಹೋಗುವಂಥ ಪರಿಸ್ಥಿತಿಗಳು ಬಂದಿದೆ. ಯಾರು ಅದ್ರ ಬಗ್ಗೆ ನೋಡ್ತಿದ್ದಿಲ್ಲ ಸರ್? ಒಂದೇ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಇವತ್ತು ಮಾತೃಪೂರ್ಣ ಯೋಜನೆಯಲ್ಲಿ ನಾವು ಮಕ್ಕಳುಗಳಿಗೆ 2 ವಾರ ಕೊಡ್ತಾ ಇದ್ವಿ, ಮತ್ತು ಭಾಳಷ್ಟು ತೂಕ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ 6 ಕೊಡ್ತಿದ್ವಿ, ಗರ್ಭಿಣಿ ಸ್ತ್ರೀಯರಿಗೆ 6 ಕೊಡ್ತಿದ್ವಿ. ಇವತ್ತು 2.5 ತಿಂಗಳಾಗಿದೆ, ಮೊಟ್ಟೆಗಳನ್ನು ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕೆ ಅಂತಂದರೆ ಬೆಲೆಯ ಒಂದು ಪರಿಷ್ಕರಣೆ ಇವರು ಮಾಡಲಿಕ್ಕೆ ಆಗಿದ್ದಿಲ್ಲ. ಮತ್ತು ಆ ಪರಿಷ್ಕರಣೆ ಆದಂಥ ಮಾಡಬೇಕಾಗಿರ್ತಕ್ಕಂಥ
ಜಾಗದಲ್ಲಿ ಏನು 5.5 ರೂಪಾಯಿ ಇದೆ ಅದು 6.5 ರೂಪಾಯಿಗೆ ಹೋಗಿದೆ. 1.5 ರೂಪಾಯಿ ಇವತ್ತಿನ ದಿವಸ ವ್ಯತ್ಯಾಸ ಆಗಿದೆ. ಆ ವ್ಯತ್ಯಾಸದ ಮೊಬಗಳನ್ನು ನಾವು ಕೊಡ್ತೀವಿ ಅಂತ ಸಚಿವರು ಇಲ್ಲಿವರೆಗೂ ಹೇಳಿಲ್ಲ. ಇಲಾಖೆ ನೀವು ಮಾರ್ಕೆಟಲ್ಲಿ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ. ಮಾರ್ಕೆಟಲ್ಲಿ ಕೊಂಡ್ಕೊಂಡ್ರೆ ದುಡ್ಡು ಯಾರು ಕೊಡ್ತಾರೆ ಅಂತಕ್ಕಂಥದ್ದಕ್ಕೆ ಆದೇಶ. ಬೇಸಿಕಲಿ ನೀವು ಹೇಳೋದು ಪ್ರಯಾರಿಟಿಗಳು ಹೋಗ್ಬಿಟ್ಟಿದೆ ಸರ್ಕಾರಕ್ಕೆ, ಏನು ಚರ್ಚೆ ಆಗಬೇಕಾಗಿತ್ತು ಅದು ಬಿಟ್ಟು ಉಳಿದಿದ್ದೆಲ್ಲ. ನಾನು ಏನು ಹೇಳಿ ಕೊಟ್ಟಿದ್ದೀನಿ ಅಂದರೆ ಇಷ್ಟು ದೊಡ್ಡ ಗೊಂದಲ, ಇಷ್ಟೊಂದು ದೊಡ್ಡ ಬಹುಮತವನ್ನು ಪಡೆದಾದ್ಮೇಲೂ ಸಹ ನೀವು ಬಗೆಹರಿಸಲಿಲ್ಲ ಅಂತಂದರೆ ರಾಜ್ಯಕ್ಕೆ ನೀವೇನು ಕೊಡ್ತಾ ಇದ್ದೀರಿ? ನೀವು ನಾವು ನಿಮ್ಮ ಗೊಂದಲಗಳಿಗೆ ನಾವು ಹೊಣೆನ ಇದಕ್ಕೆ. ಪ್ರತಿ ಬೆಳಗ್ಗೆ ಆದರೆ ನನಗೆ ತಿಳಿದ ಮಟ್ಟಿಗೆ 1 ಡಜನ್ಗೂ ಹೆಚ್ಚು ಶಾಸಕರು ಮತ್ತು ಸಚಿವರುಗಳು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು 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 ಬೆಳಗ್ಗೆ ಎದ್ದು ನಮಗೆ ಈ ರೀತಿ ಒಂದು ಸೃಷ್ಟಿ ಮಾಡ್ತಿದ್ರೆ ರಾಜ್ಯದ ಅಧಿಕಾರಿಗಳು ಯಾವ ರೀತಿ ಇದನ್ನು ದುರುಪಯೋಗ ಪಡಿಸ್ಕೋತಾರೆ? ಆಡಳಿತ ಕುಸ್ತೋಗಿಲ್ವೇ? ಇದು ಬಂದಿರತಕ್ಕಂಥ ಪ್ರಶ್ನೆ ಇವತ್ತು ನಾಡಿನ ಮುಂದೆ ಇರತಕ್ಕಂಥದ್ದು. ನಾಡಿನ ಜನರ ಸಮಸ್ಯೆಗಳನ್ನು ಕೇಳೋರು ಯಾರು ಇವತ್ತು? ಇದು ನಮ್ಮ ರಾಜ್ಯದ ಜನತೆ ಮುಂದೆ ಇರತಕ್ಕಂಥದ್ದು. ಮತ್ತು ಅತಿ ಹೆಚ್ಚಿಗೆ ನಮಗೆ ಇವಾಗ ಕಾವೇರಿ ಇವಾಗಾಗಲೇ 5ನೇ ಸಲ ತೀರ್ಪು ಬಂತು. ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ? ಮುಂದುವರೆದ್ರೆ ನಮ್ಮ ರಾಜ್ಯದ ಸ್ಥಿತಿ ಏನು, ರೈತರ ಸ್ಥಿತಿ ಏನು, ಗತಿ ಏನು, ಕುಡಿಯುವ ನೀರಿನ ವ್ಯವಸ್ಥೆ ಏನು, ಇವೆಲ್ಲದಕ್ಕೂ ಉತ್ತರ ಯಾರು ಹೇಳಬೇಕು ಇದಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.